ಚುಚ್ಚುಮಾದಿಯಂತಾರಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶಕಾಯ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪುಟಾಣಿ ನನ್ನ ಪ್ರೀತಿಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ಸ್ವಾಗತ ಸುಸ್ವಾಗತ. ಈ ಫನ್ ಮ್ಯಾನ್ ಉಂಡಾಡಿ ಉಂಡನ್ನು ಫಸ್ಟ್ ಟೈಮ್ ನೋಡ್ತೀರ, ಅವ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪುಟ್ಟ ಕಲಾವಿದನ ವಿಡಿಯೋನ ಫುಲ್ಲಾಗೆ ನೋಡಿ. ಮೊನ್ನೆ ಕಲಾ ಮಾಧ್ಯಮದಲ್ಲಿ ನನ್ನ ಒಂದು ಬದುಕಿನ ಕಥೆಯನ್ನು ಕೇಳಿ ಸುಮಾರು 5-6 ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಎಲ್ಲರೂ ನನ್ನ ವಾಹಿನಿಯನ್ನು ನೋಡ್ತಿದ್ದೀರಾ. ನಿಮ್ಮ ಪ್ರೀತಿಯ ಪ್ರತಿಯೊಂದು ಕಮೆಂಟ್ಗಳನ್ನು ನೋಡಿದ್ದೀನಿ. ತಮ್ಮೆಲ್ಲರಿಗೂ ಒಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ, ಇವತ್ತು ನಾವು ಕಲಾಸಿಪಾಳ್ಯ ಚಾಕ್ನಕ್ಕೆ ಹೋಗ್ತಾ ಇಲ್ಲ, ಇವತ್ತು ಹೋಗ್ತಿರೋದು ಚನ್ನಪಟ್ಟಣ ಚಾಕ್ನಕ್ಕೂ ಹೋಗ್ತಾ ಇಲ್ಲ. ಇವತ್ತು ಬೆಂಗಳೂರು ವಿಜಯನಗರದಿಂದ 1.5 ಕಿಲೋಮೀಟರ್ ದೂರದಲ್ಲೇ ಇರುವಂಥ ಸಖತ್ತಾಗಿರೋ ಚಾಕ್ನ, ವಿಶೇಷವಾಗಿ ಡಿಬಾಸ್ ಅವರೇ ಈ ಚಾಕ್ನಕ್ಕೆ ದಾಸ ಅಂತ ಹೇಳ್ಬೋದು, ಆ ಜಾಗ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಈಗ ನಾನು ತಗೊಂಡಿರೋ ಐಟಮ್ಮು, ಒಂದು ಕಿಡ್ನಿ ಆದರೆ ಮತ್ತೊಂದು ಹಾರ್ಟು, ಇನ್ನೊಂದು ಕಡೆ ಇದು ಮಣ್ಣೆಲಿ ಅಂತ, ಇದು ಕೈಮಾ ಪೈಪು, ಕೈಮಾನೆಲ್ಲ ತೆಗೆದು ಇದರಲ್ಲಿ ಸ್ಟಫಿಂಗ್ ಮಾಡಿ ಹಾಕಿದ್ದಾರೆ. ಇದು ಜೇರು, ಇದು ಚಾಪ್ಸು, ಬೇಯಿಸಕ್ಕೆ ಕೊಟ್ಬಿಡೋಣ ಬನ್ನಿ.
ಚಾಕ್ನ ರೆಡಿ ಬ್ಯಾಟಿಂಗ್ ಶುರು ಮಾಡೋಣವಾ. ಕರಿಯ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಆಗ್ತಿದ್ದಾಗಲೇ ನನಗೆ ಪರಿಚಯ ಆಗುವಂಥ ಒಂದು ಜಾಗ ಅಂದರೆ ಸಿಟಿ ಮಾರ್ಕೆಟು ಕಲಾಸಿಪ್ಪಳ್ಳಿಯ ಚಾಕ್ನ. ಆವಾಗ ಅಲ್ಲಿ ವಿಶೇಷ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಧು ಕೋಕಿಲ ಅವರು, ದರ್ಶನ್ ಸರು, ಇನ್ನೂ ವಿಶೇಷ ಅಂದರೆ ರಜನಿಕಾಂತ್ ಅವ್ರು ಬಂದು ನಮ್ಮ ವಸಂತನ ಕೈಯಲ್ಲಿ ಚಾಕ್ನ ತಿಂದಿದ್ದಾರೆ. ಇದು ನಿಜ ಆಯಿತಾ? ಅಂಥದ್ರಲ್ಲಿ ನಾವು ಅಲ್ಲಿ ಹೋಗಿ ತಿಂತಾ ಇದ್ವಿ. ಅವತ್ತಿನ ಕಾಲದಲ್ಲಿ ಒಂದು 2006-08 ತನಕ ಕಲಾಸಿಪ್ಪಾಳಿಯ ಚಾಕ್ನ ಅದ್ಭುತವಾಗಿರೋದು. ಆ ನಂತರ ಏನಾಗ್ಬಿಡ್ತು ಅಂದರೆ ಒಂದು ಕಡೆ ಜನವೋ ಜನ, ಆಮೇಲೆ ಇನ್ನೊಂದು ಕಡೆ ಒಂಚೂರು ಅವರು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನಂಗೆ ಆಗೋಗ್ಬಿಡ್ತು ಅಲ್ಲಿರೋರಿಗೆ. ಸೊ ಸರಿಗೆ ಬೇಯಿಸ್ತಾ ಇರಲಿಲ್ಲ, ಅಥವಾ ಬೇಯಿಸಿದ್ರೆ ಅದನ್ನು ಸಿಕ್ಕಾಪಟ್ಟೆ ಕರಗಿಸ್ಬಿಡೋರು, ಅಥವಾ ಅತಿರೇಕ ಖಾರ ಕೊಟ್ಬಿಡೋರು, ಆ ಥರದ್ದೆಲ್ಲ ಆಗುವಂಥದ್ದು. ಆಮೇಲೆ ಹಾಕುವಂಥ ಅತಿರೇಕ ಖಾರದಿಂದ ಡೈಜೆಷನ್ ಆಗೋಲ್ಲ ಅಲ್ಲಿ ಕಲಾಸಿಪ್ಪಾಳ್ಯ ಚಾಕಣದಲ್ಲಿ. ಸುಮಾರು ಒಂದು ವರ್ಷದಿಂದ ಅದನ್ನು ಮಾಡಬೇಕು ಅಂತ, ಬಟ್ ಅಲ್ಲಿ ಮುಂಚೆ ಒಂದು ಕ್ವಾಲಿಟಿ ಟೇಸ್ಟ್ ಇಲ್ಲದೆ ಇರೋದ್ರಿಂದ ಎಲ್ಲಿ ಮಾಡೋಣ ಚಾಕಣ ಅಂತ ಯೋಚನೆ ಮಾಡ್ತಿದ್ದೆ. ಆ ನಂತರ ಮೊನ್ನೆ ನಾನೊಂದು ಸಿನಿಮಾ ಸೆಟ್ಟಿಗೆ ಹೋದಾಗ ಅಲ್ಲಿ ಒಬ್ಬರನ್ನ ಕೇಳ್ತೀನಿ, ಕಲಾಸಿಪ್ಪಾಳ್ಯ ಚಾಕಣ ವಸಂತ ಎಲ್ಲಿ ಅಂಗಡಿ ಮಾಡ್ಕೊಂಡವ್ರೆ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ, ಪಟ್ಟೆದಾರ್ ಪಾಳ್ಯ, ವಿಜಯನಗರ ಪಟ್ಟೆದಾರ್ ಪಾಳ್ಯದಲ್ಲಿ ಅವ್ರದ್ದು ಅಂಗಡಿ ಇದೆ ಅಣ್ಣಜೆ ಅಂತ ಹೇಳ್ತಾರೆ. ಅದರಿಂದ ವಸಂತನ ಹುಡಿಕೊಂಡು ಇವತ್ತು ಬರಂಗಾಯ್ತು. ಇವತ್ತು ಕೈಯಲ್ಲಿ ಇರುವಂಥದ್ದು ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಹಾರ್ಟು, ಕಿಡ್ನಿ, ಚಾಪ್ಸು, ವಿಶೇಷವಾಗಿ ಪೈಪ್ ಒಳಗಡೆ ಕೈಮ ಸ್ಟಫಿಂಗ್ ಮಾಡಿಬಿಟ್ಟು ಚೆನ್ನಾಗೆ ಸುಟ್ಕೊಟ್ಟಿದ್ದಾರೆ. ಅತಿರೇಕವಾಗಿ ಇದಕ್ಕೆ ಹೇಳಬೇಕು ಅಂತಂದರೆ ಪೆಪ್ಪರನ್ನ ಹಾಕೋಬೇಕಂಡ್ರಿ, ಪೆಪ್ಪರು ಉಪ್ಪನ್ನ ಚೆನ್ನಾಗಿ ಅತಿರೇಕವಾಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ವಸಂತ ಅಂದರೆ ಇವತ್ತು ಸಿನಿಮಾದಲ್ಲಿ ಇರುವಂಥ ಸುಮಾರು ಜನ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳಿಗೆ, ವಿಶೇಷವಾಗಿ ಡಿಬಾಸ್ ಅವರಿಗೆ ತುಂಬ ಅವ್ರ ಕೈ ರುಚಿ ಅಂದರೆ ಇಷ್ಟ. 2003 ನಾನು ಎಕ್ಸ್ಕ್ಯೂಸ್ ಮೀ ಸಿನಿಮಾ ಮಾಡುವಾಗ ಹೊನ್ನೇಗೌಡರು ಅಂತ ಅವ್ರು ಯಾರಪ್ಪ ಅಂದರೆ, ನಮ್ಮ ದರ್ಶನ್ ಸರ್ ಇದ್ದಾರಲ್ಲ, ದರ್ಶನ್ ಸರ್ ಅವರ ಪರ್ಸ್ನಲ್ ಮೇಕಪ್ ಮ್ಯಾನು. ಯಾವಾಗಿಂದ ಅಂತಂದರೆ ನನ್ನ ಪ್ರಕಾರ ಲಂಕೇಶ್ ಪತ್ರಿಕೆ ಆ ಸಿನಿಮಾ ಟೈಮಿಂದನೂ ಅವರೇ ಮೇಯ್ನ್ ಮೇಕಪ್ ಮ್ಯಾನ್ ಆಗಿದ್ದು. ಅವರು ಲೇ ಮಗ ಬರ, ಕನ್ವಿನ್ಸ್ ಸಿಕ್ಕಿದ್ಯಲ್ಲ, ಹೋಗಿ ತಿನ್ಕೊಂಬರೋಣ ಅಂತ ಹೇಳಿ ಚಾಕ್ನಗೆ ಕರ್ಕೊಂಡು ಹೋದಂಥವ್ರು. ಅಲ್ಲಿ ವಸಂತ ಪರಿಚಯ ಆಗ್ತಾರೆ ನನಗೆ. ಏನಿಲ್ಲ ಕಣ್ರಿ, ಕೆಳಗಡೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಒಂದು ಪೇಪರ್ನ, ನ್ಯೂಸ್ ಪೇಪರ್ನ ಇಟ್ಟು ಅದ್ರ ಮೇಲೆ ಇಸ್ತ್ರಿ ಎಲೆ ಮೇಲೆ ಒಂದಷ್ಟು ಪೀಸ್ಗಳನ್ನು ಹಾಕ್ಕೊಟ್ಟಿದ್ದಾರೆ. ಇಸ್ತ್ರಿ ಎಲೆಯಲ್ಲಿ ತಿಂತಿದ್ದಾಗಲೇ ನಮ್ಮ ಕನ್ನಡಿಗರ ಒಂದು ಕೈ ರುಚಿಯ ಸಂಸ್ಕೃತಿ, ಸಂಪ್ರದಾಯ, ಪದ್ಧತಿ ಗೊತ್ತಾಗುವಂಥದ್ದು. ಇಸ್ತ್ರಿ ಎಲೆ ಮೇಲೆ ಚಾಕಣ ರುಚಿ ನೋಡೋಣ ಬನ್ನಿ. ಈಗ ತಗೊಂಡಿರೋಂಥ ಮಟನ್ ಪೀಸ್ಗಳೆಲ್ಲ ನೀವು ನೋಡಿದ್ರಲ್ಲ, ಫ್ರೆಶಾಗಿ ಅಲ್ಲೇ ಕಟ್ ಮಾಡಿ ಮಾಡಿರುವಂಥದ್ದು. ನಂಬರ್ 1 ಪಾಯಿಂಟ್ ಏನಂದರೆ, ಒಂದು ತೊಟ್ಟು ಇದಕ್ಕೆ ಎಣ್ಣೆ ಹಾಕಲ್ಲ. ಎರಡನೇದು, ಚೆನ್ನಾಗಿ ಕಟ್ ಮಾಡಿಬಿಟ್ಟು ಒಲೆ ಮೇಲೆ ಹಾಕ್ಬಿಟ್ಟು, ಒಲೆ ಕಲ್ಲು ಮೇಲೆ ಹಾಕ್ಬಿಟ್ಟು ಕೆಂಡದಲ್ಲೇ ಬೇಯಿಸೋದ್ರಿಂದ ರುಚಿ ಸೆಕೆಂಡ್ ಲೆವೆಲಲ್ಲಿರುತ್ತೆ. ಮೂರನೇದು, ವಸಂತನ ಹೋಟ್ಲಿನ ಹೈಲೈಟ್ ಏನಪ್ಪ ಅಂದರೆ, ಕಲಾಸಿಪಾಳಿ ಥರ ಮಟನ್ನ ಕರಗಿಸಲ್ಲ, ಸ್ವೀಟ್ಸಲ್ಲ, ಅತಿರೇಕ ಖಾರ ಹಾಕಲ್ಲ, ಮೈಲ್ಡಾಗೆ ಖಾರ ಇರುತ್ತೆ. ಮಗದೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಮಟನ್ ಕಟ್ ಮಾಡಿದ್ರೂ ಆ ಚಟ್ನಿಯ ಖಾರ ಹಂಗೆ ಹೋಗಿ ಮಟನ್ಗೆ ಅಂಟ್ಕೊಂಬಿಟ್ಟಿದೆ ಕಣ್ರಿ. ಏನೋ 3-4 ಅವರ್ ಮುಂಚೆನೇ ಮ್ಯಾರಿನೇಟ್ ಮಾಡ್ದಂಗೆ ಅಂಟ್ಕೊಂಬಿಟ್ಟಿದೆ. 4 ನೋಡಿ, ಬೆಣ್ಣೆ ಬೆಣ್ಣೆ ಥರ ಇದೆ, ಆ ಲೆವೆಲ್ಗೆ ಬೇಯಿಸಿದ್ದಾರೆ, ಆದರೆ ಸೀದೋಗಿಲ್ಲ. ನಿಮ್ಮ ಜೊತೆ ಮಾತಾಡ್ತಾನೆ, ಒಂದು ಪೀಸು ಜೇರು, ಒಂದು ಪೀಸು ಕಿಡ್ನಿ, ಒಂದು ಪೀಸು ಹಾರ್ಟು, ಎಲ್ಲ ತಿಂದುಬಿಟ್ಟೆ ಕಣ್ರಿ. ಬ್ಯಾಲೆನ್ಸ್ ಇರೋದು ಈ ಚಾಪ್ಸು, ಈ ಪೀಸ್ ಇದೆ. ನಿಜ ಹೇಳಬೇಕು ಅಂದರೆ ಮಟನ್ ಮೂಳೆ ಇವತ್ತಿಗೂ ನನಗೆ ಕಡೆಯಕ್ಕೆ ಬರಲ್ಲ. ಈಗ ಬ್ರೆಡ್ ನೀವು ತಗೊಂಡು ಬ್ರೆಡ್ ಮೇಲ್ಗಡೆ ಎಲ್ಲ ಪೀಸ್ಗಳನ್ನು ಹಿಂಗೆ ಹಾಕ್ಕೊಂಡು, ನನಗೆ ಇದು ಪೈಪು, ಪೈಪ್ ಒಳಗೆ ಕೈಮ ಸ್ಟಫಿಂಗ್ ಮಾಡಿದ್ದಾರೆ. ಇದನ್ನು ಸ್ಟಫಿಂಗ್ ಕಾಣ್ತಾ ಇದೆಯಾ ಯಾವ ಮಟ್ಟಕ್ಕಿದೆ ಅಂತ? ಹತ್ತಿ ಹತ್ತಿ ಇದ್ದಂಗಿದೆ ಕಣ್ರಿ. ನಿಮಗೆ ಖಾರ ಬೇಕಂದ್ರೆ ಅತಿರೇಕವಾಗಿ ಖಾರ ಪ್ರಿಯರ್ ಆಗಿದ್ರೆ ಖಾರನ ಹಾಕ್ಕೊಡ್ತಾರೆ, ಇಲ್ಲಾಂದ್ರೆ ಮೈಲ್ಡಾಗಿ ಹಾಕಿರ್ತಾರೆ ಖಾರನ. ಈ ಪೀಸ್ ತಿನ್ನುವಾಗ ಖಾರ ಇನ್ನೂ ಒಂಚೂರು ಬೇಕು ಅಂದರೆ, ಈ ಚಟ್ನಿ ಇವ್ರು ಕೊಟ್ಟಿರೋಂಥ ಕೆಂಪು ಚಟ್ನಿ ಇದೆಯಲ್ಲ, ಇದನ್ನ ತಗೊಂಡು 2 ಪೀಸ್ ಜೊತೆಗೆ
ಇಂಥ ಇದ್ರೆ ಫಸ್ಟು ಅನ್ಸೋದು ಖಾರ ಅಂತ ಅನ್ಸುತ್ತೆ. ಚಟ್ನಿಗೂ ಅಷ್ಟೇ, ಬೆಳ್ಳುಳ್ಳಿ ಶುಂಠಿ ಒಣ ಕೆಂಪು ಮೆಣಸಿನ್ಕಾಯಿನ ಹಾಕಿ ಮಾಡಿರೋಂಥ ಚಟ್ನಿ, ಚಟ್ನಿನ ಬರೀ ಎರಡೇ ಎರಡು ಚಿಕ್ಕ ಪೀಸ್ಗೆ ಹಾಕೊಂತಿದ್ದು ಖಾರ ಅನ್ನಿಸ್ಬಿಡ್ತು. ಅದಕ್ಕೆ ಈ ಬ್ರೆಡ್ ಮೇಲೆ ಪೀಸ್ಗಳು ಇಟ್ಟಿದ್ವಲ್ಲ ಅದ್ರ ಮೇಲೆ ಇನ್ನೂ ಒಂದು ಎರಡು ಪೀಸ್ನ ಹಿಂಗಿಟ್ಟು ಬ್ರೆಡ್ಡಿಗೆ ಆಗಿರಲಿ ಮಟನ್ ಪೀಸ್ಗಳಿಗೆ ಆಗಿರಲಿ ಒಂದು ಬೆಣ್ಣೆನೂ ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ. ಮಟನ್ ಫುಲ್ಲು ಬೆಂದಿರೋದು ಅದರ ಒಂದು ಚರ್ಬಿ ಇದೆಯಲ್ಲ, ಚರ್ಬಿ ನೀರಲ್ಲೇ ಬೇಯಿಸಿರೋಂಥದ್ದು. ಹಿಂಗೆ ತಗೊಂಡು ಸ್ವೀಟ್ ಸ್ವೀಟ್ ಆಗಿರೋ ಬ್ರೆಡ್ಗೂ ಲೈಟಾಗಿ ಖಾರವಾಗಿರುವಂಥ ಪೀಸ್ಗೂ ಒಂಚೂರು ಖಾರ ಬೇಕು ಅನ್ಸುತ್ತೆ. ಬಟ್ ಮೊದಲು ತಿಂದಿದ್ದ ಖಾರ ಕಡಿಮೆ ಆಯಿತು, ಆದರೂ ಚಾಕ್ನ ತಿನ್ನೋವಾಗ ಅದೆಷ್ಟೇ ಖಾರ ಇರಲಿ ಖಾರ ಇದ್ರೂ ಖಾರ ತಿನ್ನಬೇಕು ಅನ್ಸುತ್ತೆ. ದಟ್ ಈಸ್ ದಿ ಮ್ಯಾಜಿಕ್ ಆಫ್ ಕೆಂಡದಲ್ಲಿ ಬೇಯಿಸುವಂಥ ಚಾಕ್ನದ ಶಕ್ತಿ ಅಂತ ಹೇಳ್ತಾ. ಮತ್ತು ಚಟ್ನಿನ ಹಿಂಗೆ ತಗೊಂಡು ಅಲ್ಟಿಮೇಟ್ ಸ್ವೀಟ್ ಸ್ವೀಟ್ ಆಗಿರೋವಂಥ ಬ್ರೆಡ್ಗೂ ಲೈಟಾಗಿ ಖಾರವಾಗಿರೋವಂಥ ಮಟನ್ ಪೀಸ್ಗೂ ಖಾರವಾಗಿರೋ ಚಟ್ನಿಗೂ ಈ ಪೀಸ್ನೂ ಹಿಂಗೆ ತೊಗೊಂಡು ತಿಂತಾ ಇದ್ರೆ ರುಚಿ ಅದ್ದೂರಿ ಸಖತ್ತು. ಬೇಟೆನಪ್ಪ ಬೇಟೆ ಸೀದಿಸ್ದೆ ಸ್ಮೆಲ್ಲೂ ಇಲ್ಲದೆ ಇರೋವಂಥ ಈ ಅದ್ಭುತ ಮಟನ್ ಐಟಮ್ಗಳು, ಜೇರು, ಲಿವರು, ಕಿಡ್ನಿ, ಹಾರ್ಟು, ಚಾಪ್ಸು ಯಾವುದೇ ತಿನ್ನಬೇಕು ಅಂದ್ರೂ ನೀವೇನು ಮಾಡಿ, ವಿಜಯನಗರದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಪಟ್ಟೇದಾರ್ ಪಾಳ್ಯ SLN ಚಾಕ್ನ ನಮ್ಮ ಡಿಬಾಸ್ ಅವರಿಗೆ ಇಷ್ಟ ಆಗುವಂಥ ಒಂದು ಅದ್ಭುತ ಕೈರುಚಿ ಕೊಡುವಂಥ ವಸಂತನ ಚಾಕ್ನವನ್ನು ತಿನ್ನಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳ್ತೀರ ತಾನೆ. ಜೇರು, ಗುಂಟ್ಕಾಯಿ, ಹಾರ್ಟು, ಕಿಡ್ನಿ, ಲಿವರು ಎಲ್ಲ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಹೇಗಿದೆ ರುಚಿ? ಸೂಪರ್. ಅತಿರೇಕ ಖಾರ ಅಂತ ಅನ್ಸುತ್ತಾ? ಅಷ್ಟೊಂದೇನಿಲ್ಲ. ಅಷ್ಟೊಂದೇನಿಲ್ಲ. ಓಕೆ. ಮಸಾಲ ಎಲ್ಲ ಸಿಕ್ಕಾಪಟ್ಟೆ ಹಾಕಿದಾರ? ಬಟ್ ರುಚಿ ಇದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿ ಬೇಯಿಸಿದಾರ? ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೇಯಿಸಿದ್ದಾರೆ? ಚೆನ್ನಾಗಿ ಬೇಯಿಸಿದಾರ? ಹೌದು ಸರ್, ಚೆನ್ನಾಗಿ ಬೇಯಿಸಿದೆ. ನಿಮಗೆ ಖಾರ ಅನ್ನಿಸ್ತಾ? ಏನಿಲ್ಲ ಸರ್, ಕರೆಕ್ಟ್ ಆಗಿದೆ, ಫೈನ್ ಆಗಿದೆ ಸರ್, ಸೂಪರ್ ಆಗಿದೆ. ಫ್ರೆಶ್ ಆಗಿದೆಯಾ ಮಟನ್? ಫ್ರೆಶ್ ಆಗಿದೆ. ಸ್ಮೆಲ್ ಏನೋ ಇದೆಯಾ? ಸ್ಮೆಲ್ ಏನಿಲ್ಲ. ಸ್ಮೆಲ್ ಏನಿಲ್ಲ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಎಗ್ ರೈಸ್ ಆಗಿದೆ? ಎಗ್ ರೈಸ್ ಇನ್ನೂ ಚೆನ್ನಾಗಿದೆ. ಚೆನ್ನಾಗಿದೆ. 2003 ಕರಿಯಾ ಸಿನಿಮಾ ಟೈಮಲ್ಲಿ ದರ್ಶನ್ ಸಾರು, ಸಾಧು ಕೋಕಿಲ ಸಾರು, ಬುಲೆಟ್ ಪ್ರಕಾಶ ನಾವೆಲ್ಲರೂ ಹೋಗಿ ಇವ್ರ ಕೈ ರುಚಿ ನೋಡಿದ್ವಿ. ಈಗಲೂ ಬಾಸಿಗೆ ಕೊಡ್ತಿರ್ತೀರಾ? ಖಂಡಿತ ಸರ್, ಈಗಲೂ ಕೊಡ್ತಾ ಇರ್ತೀವಿ ಸರ್. ಓಕೆ. ತಿಂಗಳಿಗೆ ಎಷ್ಟು ಸಲ ಹೋಗ್ತೀರಲ್ಲಿ? ತಿಂಗಳಿಗೆ ಒಂದ್ಸಲ ಟೈಮ್ ಹೋಗ್ತೀನಿ ಸರ್. ಕರ್ಸ್ಕೊಳ್ತಾರಾ? ಹೋಗ್ತೀರಾ? ತೋಟಕ್ಕೆ ಶೂಟಿಂಗ್ ಇರೋ ಜಾಗ ಫಾರ್ಮ್ ಹೌಸ್ಗೆ ಹೋಗ್ತಾ ಇರ್ತೀವಿ ಸರ್. ಫಾರ್ಮ್ ಹೌಸ್ಗೆ ಹೋಗ್ತಿರ್ತೀರಾ? ಹಾಂ ಸರ್. ಬಾಸಿಗೆ ಇಷ್ಟ ಆಗುವಂಥದ್ದು ಏನು ಫೇವ್ರೇಟು? ಎಲ್ಲ ಇಷ್ಟ ನನಗೆ ಗೊತ್ತು. ಹಾಂ ಸರ್. ಅದರಲ್ಲಿ ಇಷ್ಟವಾದಂಥ ಕೈಮಾ ಮತ್ತು ಜೇರು ಮತ್ತು ಬೀಜ ಚಾಪ್ಸ್. ಓಕೆ. ಆರ್ಟು ತಿಂತಾರೆ ತುಂಬ ಇಷ್ಟಪಟ್ಟು. ನಮ್ಮ ದರ್ಶನ್ ಸಾರಿಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳೋದು ಮಾತ್ರ ಅಲ್ಲ, ಅವರಿಗೆ ಭಾರಿ ಚಾಲೆಂಜ್ ಪ್ರತಿಯೊಂದರಲ್ಲೂ. ನಿಮ್ಗೆ ಗೊತ್ತಿರೋ ಹಾಗೆ ರುಚಿಯಲ್ಲೂ ಅಷ್ಟೇ ಸಖತ್ ಚಾಲೆಂಜು, ಬಹಳ ರಸಿಕತನೆಯಿಂದ ಇಂಥ ಅದ್ಭುತ ಐಟಮ್ಗಳನ್ನೆಲ್ಲ ತಿಂತಿರ್ತಾರೆ. ಸ್ಪೆಷಲಿಸ್ಟ್ ಇನ್ ಚಾಕ್ನ. ಏನು ಪುಡಿ ಇದು? ಇದು ಪೆಪ್ಪರ್ ಸಾಲ್ಟ್ ಅಷ್ಟೇ ಸರ್. ಪೆಪ್ಪರ್ ಸಾಲ್ಟು ಹಾಕೋ ಮಸಾಲಕ್ಕೆ? ಹಾಂ ಹೇಳಿ ಸರ್. ಏನೇನು ಹಾಕ್ತೀರಿ ಮಸಾಲ? ಹಣ್ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಸರ್, ಉಪ್ಪು, ಕಲ್ಲುಪ್ಪು. ಕಲ್ಲುಪ್ಪು ಅಷ್ಟೇ ಸರ್. ಇದಿಷ್ಟೇ ಹಾಕೋದು? ಹೌದು ಸರ್. ಒಂದು ತೊಟ್ಟು ಎಣ್ಣೆನೂ ಹಾಕಲ್ಲ? ಇಲ್ಲ ಸರ್, ಹಾಕಲ್ಲ. ಆಯಲೇ ಯೂಸ್ ಮಾಡಲ್ಲ. ನಿಮ್ಮ ಹೆಸರು? ಯೋಗೇಶ್ ಅಂತೇಳ. ದಿನಕ್ಕೆ ಎಷ್ಟು ಮಟನ್ನ ಕಟ್ ಮಾಡ್ತೀರಿ? ಅಂದಾಜು ಎಷ್ಟು ಕೆಜಿ ಮಟನ್ ಕಟ್ ಮಾಡ್ತೀರಿ? 40 ಕೆಜಿ ಕಟ್ ಮಾಡ್ತೀವಿ ಸರ್. ಬಹಳ ಅದ್ಭುತವಾಗಿ ಚಾಕ್ನ ಅಂತೂ ತಿಂದಾಯ್ತು. ಗುಂಟ್ಕಾಯಿ ತಿನ್ನೋದ ಅಥವಾ ಲಿವರ್ ತಿನ್ನೋದ, ಹಾರ್ಟ್ ತಿನ್ನೋದ ಅಥವಾ ವಿಶೇಷವಾಗಿ ಪೈಪ್ ಒಳಗಿದ್ದಂಥ ಕೈಮಾ ಸ್ಟಫಿಂಗು ಅದ್ಧೂರಿಯಾಗಿತ್ತು. ಜೊತೆಗೆ ಇನ್ನೂ ಅದ್ಭುತ ಅಂದರೆ ಚಾಪ್ಸು ಮಾಡಿಕೊಟ್ಟಂಥ ಈ ಇಬ್ಬರು ಅಣ್ಣ ತಮ್ಮಂದ್ರಿಗೆ ಜೈ ಅಂತ ಹೇಳ್ತಾ ನೀವು ಬನ್ನಿ, ಬಂದು ತಿಂದುಬಿಟ್ಟು ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತೆ ನಾನು ಮುಂದಿನ ವೀಡಿಯೋಲಿ ಬಂದು ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಒನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನು ನೋಡ್ತಾ ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಎಂಜಾಯ್ ಮಾಡಿ. ಪೀಸ್.